ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ 2000 ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 2021 ಚುನಾವಣೆಯ JDS ಪಕ್ಷದಿಂದ ವಾರ್ಡ್ ನಂಬರ್ 22 ಪ್ರಬಲ ಅಭ್ಯರ್ಥಿ ಆಗಿರುವಂತಹ ಶ್ರೀ ರಶಿದಾ ಮೊಹಮ್ಮದ್ ರಫೀಕ್ ಕಿರಶಾಲ್ ಮೇಡಮ್ ರವರು ಈ ಒಂದು ವಾರ್ಡಿಗೆ ನಿಂತಿದ್ದಾರೆ. ಈ ಒಂದು ವಾರ್ಡಿನ ಸಮಸ್ತ ಜನತೆಯ ಜೊತೆಗೆ ನಾವು ಇವತ್ತಿದ್ದೀವಿ. ಆ ಒಂದು ವಾರ್ಡಿನ ಕುಂದು ಕೊರತೆಗಳ ಬಗ್ಗೆ, ಒಂದು ಮುಂದಿನ ಯೋಜನೆಗಳ ಬಗ್ಗೆ, ಯಾವ್ಯಾವ ರೀತಿ ಅನುದಾನವನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅನ್ನೋಂಥದ್ದು ಸಾರ್ವಜನಿಕರು ಹೇಳ್ತಾ ಇದ್ದಾರೆ, ಕೇಳ್ಕೊಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಏನು ಸರ್? ನನ್ನ ಹೆಸರು ಮಹಬೂಬ್ ಖಾನ್ ಖಾಜಿ ಅಂತ. ಹಾಂ ಸರ್, ಈಗ ಈ ಒಂದು ವಾರ್ಡ್ ನಂಬರ್ 22 ಏನೇನು ಒಂದು ಕುಂದು ಕೊರತೆಗಳಿದ್ದಾವೆ ಸರ್? ಈ ವಾರ್ಡ್ ನಂಬರ್ 22 ಅನೇಕ ರೀತಿಯ ಕುಂದು ಕೊರತೆಗಳಿದ್ದಾವೆ. ಅದರಲ್ಲಿ ಮೊದಲನೇದಾಗಿ ಈ ಏರಿಯಾದಲ್ಲಿ ರಸ್ತೆ ಕಾಮಗಾರಿಕೆಯೂ ವಿಳಂಬವಾಗಿದೆ. ಆ ನಂತರ ಗಟರಿನ ಕಾಮಗಾರಿಕೂ ವಿಳಂಬವಾಗಿದೆ. ಆ ನಂತರ ಅನೇಕ ರೀತಿಯ ಸಮಸ್ಯೆ, ಇಲ್ಲಿ ಶೌಚಾಲಯ ಇದ್ದರೂ ಕೂಡ ಅದಕ್ಕೆ ಬರೀ ಶೌಚಾಲಯ ಭಾಗ್ಯ ಇದೆ, ಆದರೆ ಉದ್ಘಾಟನೆ ಭಾಗ್ಯ ಇನ್ನೂ ಮಟ್ಟ ಆಗಿಲ್ಲ. ಮತ್ತೊಂದು ಏನಂದರೆ, ಕಳೆದ ಬಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ರಘು ಲಕ್ಕಣ್ಣವರು ಅಂತೇಳಿ ಅಭ್ಯರ್ಥಿಯನ್ನು ಆರಿಸಿ ತಂದಿದ್ದೀವಿ. ಆದರೆ ಅವರಿಗೆ ನಾವು ಬರೀ ಯಾವಾಗ ಇಲೆಕ್ಷನ್ಗಿಂತ 5 ದಿವಸಕ್ಕಿಂತ 6 ದಿವಸ ಮಟ್ಟ ಅಷ್ಟೇ ಓಣಿಯಲ್ಲಿ ಕಂಡೇವೆ. ನಂತರ 5 ವರ್ಷ ಆಗಿ 7 ವರ್ಷ ಆಗಕ್ಕೆ ಬಂದರೂ ಇನ್ನೂ ಮಟ್ಟ ರಘು ಲಕ್ಕಣ್ಣವರು ಯಾರು ಅನ್ನೋದು ನಮ್ಗೆ, ಅವ್ರ ಮುಖ ಪರಿಚಯನೂ ಮರೆತು ಹೋಗಿದ್ದೇವೆ ನಾವು. ಆ ರೀತಿ ನಮ್ಗೆ ಆಗಿದೆ. ಆದ್ದರಿಂದ ಈ ಸಲ ನಾವು ಸ್ಥಳೀಯರು ಕೂಡಿ ನಮ್ಮದೇ ಆದಂತಹ, ನಮ್ಮ ಓಣಿಯವರಾದಂಥ ಒಳ್ಳೆಯ ಕಾರ್ಯಕರ್ತರಾದಂಥ ರಶಿದಾ ಮೊಹಮ್ಮದ್ ರಫೀಕ್ ಕಿರಶಾಲ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಯಾಕಂದರೆ ಅವರಿಗೆ ಪ್ರಬಲ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿ ಅವರನ್ನು ಖಂಡಿತವಾಗಿ ಈ ಸಲ ಗೆಲ್ಲಿಸ್ತರ್ತೀವಿ ಅಂಥೇಳಿ ನಾವು ಮಾಧ್ಯಮ ಮುಖಾಂತರ ಎಲ್ಲ ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಏನು ಇಲ್ಲಿ ವಾರ್ಡ್ ನಂಬರ್ 22 ಏನೇನು ಅಭಿವೃದ್ಧಿ ಆಗಬೇಕಾಗಿದೆ? ಇಲ್ಲಿ ಅಭಿವೃದ್ಧಿ ಆಗೋದು ಏನಂದರೆ, ಇಲ್ಲಿ ಗಟರಿನ ಅಭಿವೃದ್ಧಿ ಆಗಬೇಕು. ಆನಂತರ ಅನೇಕ ಸ್ವಲ್ಪ ಮನೆಗಳು ಅದಾವೆ ಇನ್ನೂ, ಈಗಾದರೂ ಕೂಡ ಸುಮಾರು 40 ವರ್ಷ ಆದರೂ ಕೂಡ ಸ್ವಲ್ಪ ಒಂದು ಮನೆಗಳಿಗೆ ಇನ್ನೂ ಮಟ್ಟ ಹಕ್ಕುಪತ್ರ ವಿತರಿಸಿಲ್ಲ. ಆನಂತರ ಸರ್ಕಾರದಿಂದ ಬರುವ ಸೌಲಭ್ಯ ಇನ್ನೂ ಮಟ್ಟ ಜನ್ನತ್ ನಗರ್ ಕಂಡೇ ಇಲ್ಲ. ಯಾವುದೇ ಸೌಲಭ್ಯ ಬಂದು ಇನ್ನೂ ಮಟ್ಟ ಕಂಡಿಲ್ಲ. ಅದು ಸೌಲಭ್ಯ ಕಾರ್ಪೊರೇಟರ್ ಜೇಬಿಗೆ ಹೋಗುತ್ತೆ ಅಥವಾ ಸ್ಥಳೀಯ ಶಾಸಕರ ಜೇಬಿಗೆ ಹೋಗುತ್ತೆ. ಇದು ಅದಕ್ಕೂ 100ಕ್ಕೆ 100 ಸತ್ಯ. ಒಂದು ರೀತಿಯ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಅನ್ನೋದು ಕಂಡೇ ಇಲ್ಲ. ಇಲ್ಲಿ ರುದ್ರಭೂಮಿ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮತ್ತು ತಮ್ಮ ವಾರ್ಡಿನ ಈ ಕರೆಂಟ್ ದ್ವೀಪಗಳ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಒಂದು ಇಲ್ಲಿ ಕಾರ್ಯಗಳಾಗಬೇಕಾಗಿದೆ? ಇಲ್ಲಿ ರುದ್ರಭೂಮಿ ಹೆಸರಿಗಿದೆ, ಆದರೆ ರುದ್ರಭೂಮಿಯನ್ನು ಸ್ವಚ್ಛ ಮಾಡಲಿಕ್ಕೆ ನಾವೇ ಯೋಜನರು, ಇಲ್ಲಿಯವರು ಸ್ಥಳೀಯವರು. ಯಾಕಂದರೆ ಇಲ್ಲಿ ಇದ್ದು ವಾಸ ಮಾಡಬೇಕಂದ್ರೆ ನಾವೇ ವಾಸ ಮಾಡಬೇಕು, ಅಲ್ಲಿ ಸ್ವಚ್ಛತಾ ಕಾಪಾಡಬೇಕಂದ್ರೆ ನಾವೇ ಮಾಡಬೇಕು. ಇಲ್ಲಿ ಎಷ್ಟು ಸಲ ಕಾರ್ಪೊರೇಷನ್ಗೆ ನಾವು ಎಷ್ಟು ನೋಟಿಸ್ ಕೊಟ್ಟಿವಿ, ಎಷ್ಟೋ ಸಲ ನಾವು ಅಪ್ಲಿಕೇಶನ್ ಬರೆದಿವಿ ಅಂದ್ರೂ ಕೂಡ ಏನೂ ಸ್ಪಂದಿಸೋಂಗಿಲ್ಲ. ಯಾಕಂದರೆ ಇದು ಏನಾಗ್ಬಿಟ್ಟಿದೆ, ತಾಯಿ ಇಲ್ಲದ ತಬ್ಬಲಿ ಆ ಥರ ನಮ್ದು ಇಲ್ಲಿ ಇದಾಗ್ಬಿಟ್ಟಿದೆ. ನಾವು ಆರಿಸ್ ತಂದಿದ್ದೀವಿ, ನಮಗೆ ಬೇಕಾಗ್ತಾರಪ್ಪ ಒಬ್ಬರು ಜನಪ್ರತಿನಿಧಿ ಬೇಕು ಅಂತೇಳಿ ಆರಿಸ್ ತಂದಿವೆ. ಆದರೆ ಅವ್ರು ಏನಿದೆ ಅಲ್ಲ, ತಮಗೋಸ್ಕರ ಅಷ್ಟೇ ಮಾಡ್ಕೊಂಡಾರೆ ಹೊರತು ಈ ಜನಸಾಮಾನ್ಯರಿಗೆ ಏನೂ ಮಾಡಿಲ್ಲ. ಈಗ ಮುಂದೆ ಮುಂಬರುವ ರಶಿದಾ ಮೊಹಮ್ಮದ್ ರಫೀಕ್ ಕಿರಶಾಲ್ ಮೇಡಮ್ ಅವರು ಈ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಅನ್ನೋ ನಂಬಿಕೆ ತಮ್ಮಲ್ಲಿದೆಯಾ, ಅಥವಾ ಯಾವ ರೀತಿ ಒಂದು ಅವ್ರಿಗೆ ಬೇಡಿಕೆಯನ್ನು ಇಟ್ಟಿದ್ರಿ? ಅವ್ರಿಗೆ ಬೇಡಿಕೆ ಇಡೋಕ್ಕಿಂತ ಅವರು ಇಲ್ಲೇ ವಾಸವಾಗ್ಯಾರ. ಇಲ್ಲಿ ಏನೇನು ನಡೀತಿದೆ, ಏನೇನು ಸಮಸ್ಯೆ ಅನ್ನೋದ್ರ ಬಗ್ಗೆ ಸ್ಥಳೀಯರು ಬಿಟ್ಟರು ಹೊರಗಿನವ್ರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಸ್ಥಳೀಯವ್ರಿಗೆ ಎಲ್ಲ ಅರ್ಥ ಇದೆ, ಅವ್ರು ಏನೇನು ಅಭಿವೃದ್ಧಿ ಆಗಬೇಕು ಅನ್ನೋದು ಅವ್ರಿಗೆ ಸುಲಭವಾಗಿ ಅರ್ಥ ಇದೆ. ಆದರೂ ಕೂಡ ನಾವು ಕೂಡ ಹೇಳ್ತೀವಿ ಈ ಥರ ಅಭಿವೃದ್ಧಿ ಆಗಬೇಕು, ಈ ಥರ ಮಾಡಬೇಕು ಅಂಥೇಳಿ ಅವ್ರಿಗೆ ನಾವು ಎಲ್ಲ ಹಿಂದಿನ ಥರ ನಾವು ಹಿರಿಯರು ಕಿರಿಯರು ಎಲ್ಲರೂ ಗೈಡೆನ್ಸ್ ಮಾಡಿ ಅವ್ರಿಗೆ ಈ ಜನತ್ ನಗರಕ್ಕೆ ಅಭಿವೃದ್ಧಿ ಪಡಿಸ್ತೀವಿ ಅಂಥೇಳಿ ನಾವು ಕೂಡ ಅವ್ರ ಪರವಾಗಿ ನಾವು ತಮಗೆ ವಿಶ್ವಾಸವನ್ನು ಕೊಡ್ತೀವಿ. ತುಂಬ ಸಂತೋಷ ಸರ್. ಸರ್ ತಮ್ಮ ಹೆಸರು ಏನು ಸರ್? ನನ್ನ ಹೆಸರು ಅಶ್ಫಾಕ್ ರೀ ಸರ್, ಅಶ್ಫಾಕ್ ಕಲ್ಕೇರಿ ಅನ್ಕೇಶ್. ಈಗ ಮೊದಲೇ BJP ಆರ್ಸ್ ಬಂದಿದ್ದೆ ಸರ್, ಆಮೇಲೆ ಅವ್ರು ಕೆಲಸ ಮಾಡ್ತಾರೆ ಕೆಲಸ ಮಾಡ್ತಾರೆ ನನಗೆ ಶೀಳಾಗ್ತಿದ್ರು, ಕೆಲಸ ಮಾಡಿಲ್ಲ ಸರ್. ಆಮೇಲೆ ಕಾಂಗ್ರೆಸ್ ಅವ್ರಿಗೆ ತಂದಿದ್ರಿ ಗೆದ್ಕೇಶ್, ಅವರು ಮಾಡಿಲ್ರಿ. ಮತ್ತೆ ಗಟರಿನ ಸ್ವಚ್ಛ ಮಾಡಕ್ಕೆ ಅವ್ರಿಗೆ ಸ್ವಲ್ಪ ಫೋನ್ ಹಚ್ಚಿದಂದ್ರೆ ಭಾಳ ಪ್ರಾಬ್ಲಮ್ ಐತೆ ಸರ್. ಇಲ್ಲಿ ಸ್ಮಾರ್ಟ್ ಸಿಟಿ ಅನ್ಕೇಶ್ ಹೇಳ್ತಾರೆ ಇವರು, ಸ್ಮಾರ್ಟ್ ಸಿಟಿ ಅಷ್ಟೇ ಇಲ್ಲರಿ, ಸಲಮೇರಾಗಿ ನೋಡ್ಬೇಕ್ರಿ ಮೊದಲು ಸ್ಮಾರ್ಟ್ ಸಿಟಿ, ಆಮೇಲೆ ಆಗ್ತೈತ್ರಿ. ಮೊದಲು ಸಲಮೇರಾಗಿ ಸ್ಮಾರ್ಟ್ ಮಾಡ್ಬೇಕ್ರಿ, ಆಮೇಲೆ ಸಿಟಿ ಮಾಡ್ಬೇಕ್ರಿ. VSTC ರೋಡ್ ಮಾಡ್ಯಾರ ಇವರು, ಅಲ್ಲಿಂದ ಎಲ್ಲ ನೀರು ಜನ್ನತ್ ನಗರ್ ಲಕ್ಷ್ಮೀಕಿರಿ ಎಲ್ಲರಿಗೆ ಬರ್ತೈತ್ರಿ. ಯಾರು ಬಂದು ನೋಡೋಂಗಿಲ್ಲ ಸರ್. ಹಾಂ, ದೋಸ್ತ ಅದಾರ, ದೋಸ್ತ ಹೆಲ್ಪ್ ಮಾಡ್ತಾನೆ. ಬರೀ ನಾವು ಹೆಲ್ಪ್ ಮಾಡೋದ್ರಿ, ಕೋಟಿಗಟ್ಟಲೆ ಲಕ್ಷ ಇಲ್ಲೇ ಸ್ಯಾಂಕ್ಷನ್ ಆಗ್ತೈತ್ರಿ. ಮನಿ ಬಿತ್ತಂದ್ರೆ ಅವ್ರಿಗೆ ಕೊಡ್ತಾರ ಅನ್ಕೇಶ್, ಯಾರು ಬಂದು ಹೇಳೋಂಗಿಲ್ಲರಿ. ದಿನ ದುಡಿ ತಿನ್ನೋರು ಅದಾರ ಇಲ್ಲಿ. ಅಲ್ಲಿ ಹೋಗಿ ಕ್ಯಾಶ್ ಕಾರ್ಪೊರೇಷನ್ಗೆ ಹೇಳ್ಬೇಕಂದ್ರೆ ಕಾರ್ಪೊರೇಟರ್ಗೆ ತರ್ರಿ, ನೀವು ಕಾರ್ಪೊರೇಟರ್ ಸೈನ್ ಮಾಡ್ರ ಅನ್ಕೇಶ್ ಇಡ್ತಾರೆ ಇವರು. ಅವ್ರಿಗೆ ಕಾರ್ಪೊರೇಟರ್ಗೆ ಹೋಗಿ ಕ್ಯಾಶ್ ಹಿಡಿದಂದ್ರೆ ಅವ್ರು ನಾ ಅಲ್ಲೇ ಅದೀನಿ ನಾ ಇಲ್ಲೇ ಅದೀನಿ ಅನ್ಕೆ ಬರೀ ಆಶ್ವಾಸನ ಕೊಡಾಕ್ತಾರೆ ಸರ್ ಅವ್ರು. ಸರ್, ಈಗ ರಶಿದಾ ಮೇಡಮ್ ಅವರು ಇಲ್ಲಿ ನಮ್ಮ ವಾರ್ಡಿನ 22 ನಿಂತಿದ್ದಾರೆ, ಅವರ ಒಂದು ಈ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಅನ್ನೋದು ಭರವಸೆ ಇದೆಯಾ, ಅಥವಾ ಅವರಿಗೆ ಮನವಿನ ತಾವು ಕೊಟ್ಟಿದ್ದಾರೆ? ನಮ್ಮ ಭಾವಿ ಅನ್ಕೇಶ್ ಹಿಡಿದಿರು ನಾವು ಅವ್ರಿಗೆ.
ಅವರು ಮನೆಯವರ ಹಿರಿಯವ್ರ ಅದಾರ ಇಲ್ಲಿ. ಅವ್ರು 2 ಗಂಟೆಗೆ 3 ಗಂಟೆಗೆ ರಾತ್ರಿಗೆ ಏನು ಆಗ್ಲಿ ರೀ ಮನ್ಯಾಗ ಅವ್ರಿಗೆ ಫೋನ್ ಮಾಡಿದ್ರಂದ್ರೆ ಓಡ್ ಬರ್ತಿದ್ರಿ ಅವ್ರು. ಅಂದ್ರೆ ಕೊರೋನಾ ಓಡ್ ಬರ್ತಿದ್ರು. ಹಾ, ಕೊರೋನಾ ಟೈಮ್ ಒಳಗೆ ಅವ್ರು ಹೆಲ್ಪ್ ಎಷ್ಟು ಮಾಡ್ಯಾರ ಕೂರ್ತಿದ್ದೆ ಕೂರ್ತಿ ಧಾರವಾಡ ಹುಬ್ಳಿಕ್ಕೆ ಗೊತ್ತೈತ್ರಿ, ಅಂದ್ರೆ ಆಲ್ ಇಂಡಿಯಾಗೆ ಗೊತ್ತೈತ್ರಿ. ಯಾಕೆ ಹೇಳಂದ್ರೆ ಅಷ್ಟೇ ಕೆಲಸ ಮಾಡಿಬಿಟ್ಟಾರ ಸರ್ ಅವರು. ಹಿಂದೂ ಇರಲಿ ಮುಸ್ಲಿಂ ಇರಲಿ ಆ ಜಾತಿ ಪಾತಿ ನಮಗೆ ತಲೆಯಾಗೆ ಬರುವಂಗಿಲ್ರಿ. ಅಂತ ಕೋವಿಡ್ ಕೋವಿಡ್ ಒಳಗೆ ಅಂತ ಕೆಲಸ ಮಾಡ್ಯಾರಿ ಸರ್ ಅವರು. ಯಾವುದೇ ತೊಂದರೆ ಇಲ್ಲದ್ರು ಕೂಡ ಅವ್ರು ಮಾಡ್ತಾರೆ. 3 ಗಂಟೆ ಇರಲಿ 2 ಗಂಟೆ ಇರಲಿ ರಾತ್ರಿಗೆ ಹೇಳಾಕ್ತೀನಿ ನಾ, ಮಧ್ಯಾಹ್ನಕ್ಕೆ ಯಾರು ಬರ್ತಾರ್ರಿ ಸರ್? ರಾತ್ರಿಗೆ ಬಂದು ಕೇಸೆ ಕೆಲಸ ಮಾಡ್ತಿದ್ರು ಅವರು. ಸರ್ ಹಿಂಗಾಗೈತ್ರಿ ಅಣ್ಣ ಹಿಂಗಾಗೈತಿ ಅಂತ ಕೇಸ್ ಹಿಡಿದ ಮೇಲೆ ಅವರು ಓಡ್ ಬರ್ತಿದ್ರಿ. ಅವ್ರ ಪಾಕೆಟ್ ಒಳಗಿಂದ ಖರ್ಚೆ ರೊಕ್ಕ ಖರ್ಚು ಮಾಡ್ಕೇಸೆ ಅವ್ರು ಹಾಸ್ಪಿಟಲ್ಗೆ ತೋರಿಸ್ಕೇಸೆ ಮತ್ತು ಏನೇನು ಪ್ರಾಬ್ಲಮ್ ಇತ್ತಂತ ಕೇಸ್ ತೋರಿಸ್ತಿದ್ರು ಅವರು. ಈಗ ನಾವು ಏನು ತಿಳ್ಕೊಂಡೀವಿ ಎಲ್ಲರೂ ಜನ್ನತ್ ನಗರ್ 22 ಜೆ ಡಿ ಎಸ್ ಪಕ್ಷ ತಮ್ಮ ವಾರ್ಡಿಗೆ ಅಧಿಕಾರಕ್ಕೆ ಬಂದ್ರೆ ಅವೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅಂತ ತಮ್ಮ ನಂಬಿಕೆ ಇದೆ. 100% ಐತ್ರಿ ಸರ್, 100% ಐತ್ರಿ, 100% ಐತ್ರಿ. ಈಗ ಇನ್ನೂ ಅವ್ರು ಏನೂ ಆಗಿಲ್ರಿ, ಅವಾಗ ಹೆಲ್ಪ್ ಮಾಡ್ಕೊಂಡು ಬಂದಾರೆ. ಇದು ಆಗಿದ್ಮೇಲೆ ಎಷ್ಟು ಹೆಲ್ಪ್ ಮಾಡ್ತಾರೆ ನಮ್ಗೆ ಗೊತ್ತೈತ್ರಿ, 100% ಗೊತ್ತೈತ್ರಿ ನಮ್ಗೆ. ಅದು ಸ್ಮಾರ್ಟ್ ಸಿಟಿ ಅಂತ ಹೇಳ್ತಾರೆ ಅವರು. ಸ್ಮಾರ್ಟ್ ಸಿಟಿ ನೀರು ಎಲ್ಲ ಸಲಂ ಏರಿಯಾ ಒಳಗೆ ಹೋಗ್ತೈತೆ ಸರ್. ಅದ್ ನೀರು ತೆಗಿಯಕ್ಕೆ ಯಾರು ಬರೋಂಗಿಲ್ಲ ಸರ್. ಇವರು ಸಲ ಯಾರು ಕಾರ್ಪೊರೇಟರ್ ಬಂದಾರು ನೋಡ್ರಿ, ಇಷ್ಟು ಮಂದಿ ಎಷ್ಟು ಮಂದಿ ಬಂದಾರು ನೋಡ್ರಿ ಸರ್, ಏನು ಕೆಲಸ ಮಾಡಿಲ್ಲ ಸರ್. ಈಗ ಇವ್ರಿಗೆ ಗ್ಯಾರಂಟಿ ಇದ್ರಿ ನಮ್ಗೆ, ಓನೇವ್ರ ತಮ್ಮ ಬೇಡಿಕೆ ಎಲ್ಲ ಈಡೇರುತ್ತೆ ಅನ್ನುವಂತ ಭರವಸೆ ಐತಿ ಸರ್. ಇದು 100% ಭರವಸೆ ಸರ್, 100% ಭರವಸೆ ಸರ್. ತಮ್ಮ ರಶಿದಾ ಮೇಡಮ್ ಅವ್ರಿಗೆ ನೀವು ಓಟನ್ ಹಾಕುವಂತ ವ್ಯವಸ್ಥೆ ಮಾಡ್ತೀರಿ? 100% ಹಾಕ್ತೀರಿ ಸರ್. ಅವ್ರು ನಾವು ಅಷ್ಟೇ ಇಲ್ಲ ರೀ, ಎಷ್ಟು ಜನ್ನತ್ ನಗರ ಐತಿ ನೋಡ್ರಿ, ಗೆದ್ದು ಬರೋದು ಗ್ಯಾರಂಟಿ ರೀ ಸರ್. 100% ಬರ್ತಾರೆ, ಎಷ್ಟು ಪಕ್ಕ ಗೊತ್ತಾಯ್ತೀರಿ ನಮ್ಗೆ. ಅವ್ರ ಕೆಲಸ ಮಾಡುವುದು ನಾವು ನೋಡ್ಬಿಟ್ಟಿವ್ರಿ ಸರ್, ಅವ್ರ ಮೇಲೆ 100% ಭರವಸೆ ಇದ್ರಿ. ತುಂಬ ಸಂತೋಷ ಸರ್, ನಮಸ್ಕಾರ ಸರ್. ತಾವು ನೋಡಲು ವೀಕ್ಷಕರೇ, ಇಷ್ಟೊತ್ತು ಮಾತನಾಡಿದಂಥ ಸಾರ್ವಜನಿಕರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politicianindia.com @social media. ಜೈ ಹಿಂದ್, ಜೈ ಕರ್ನಾಟಕ.